ರಂಗ ಚಟುವಟಿಕೆ ಜಾಸ್ತಿಯಾದಂತೆ ಸುತ್ತಲಿನ ಜನರಲ್ಲಿ ವೈಚಾರಿಕತೆಯ ಮಟ್ಟ ಕೂಡ ಹೆಚ್ಚಾಗುತ್ತದೆ ಎಂದು ಹಿರಿಯ ರಂಗಕರ್ಮಿ ವಿಎನ್ ಅಕ್ಕಿ ಹೇಳಿದರು. ಅವರು ಶುಕ್ರವಾರ ರಾಯಚೂರಿನ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ರಂಗಾಯಣ ಕಲಬುರಗಿಯ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ ಕಾಲೇಜು ರಂಗೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರಂತರ ಆಶಯದಂತೆ ರಂಗ ಮಾಧ್ಯಮ ಪ್ರಬಲವಾದ ಮಾಧ್ಯಮವಾಗಿದೆ. ಈಗ ಎಲ್ಲೆಲ್ಲಿ ರಂಗ ಚಟುವಟಿಕೆಗಳು ನಡೆಯುತ್ತಿವೆಯೋ ಅಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಲಿನ ಜನರಲ್ಲಿ ವೈಚಾರಿಕತೆಯ ಮಟ್ಟ ಕೂಡ ಹೆಚ್ಚಾಗುತ್ತದೆ. ಅದಕ್ಕಾಗಿಯೇ ಕಾರಂತರು ರಂಗಭೂಮಿ ಎಲ್ಲಾ ಕಡೆಯೂ ಇರಬೇಕು ಎಂಬ ಆಶಯವನ್ನ ಹೊಂದಿದ್ದರು ಎಂದು ಹೇಳಿದರು. ಯಾಕಂದ್ರೆ ಸಾಮಾನ್ಯವಾಗಿ ಮಾಧ್ಯಮ ರಂಗ ಮಾಧ್ಯಮದ್ದು ಪ್ರಭಾವದ ಮಾಧ್ಯಮ ಅಂತ ಅದನ್ನು ಹೇಳಿದ ಹಾಗೇನೆ, ಎಲ್ಲಿ ರಂಗ ಮಾಧ್ಯಮ ಎಲ್ಲಿ ರಂಗ ಚಟುವಟಿಕೆ ಜಾಸ್ತಿ ಆಗ್ತವೋ ಅಲ್ಲಿ ವೈಚಾರಿಕ ಮಟ್ಟ ಕೂಡ ಬೇರೆ ಆಗ್ತದೆ. ಅದನ್ನು ನಾವು ಗಮನಿಸಬೇಕಾದ್ರೆ ಇವತ್ತಿನ ನಿಮ್ಮ ಕಾಲೇಜಿನ ಏನಾಗಿದೆಲ್ಲ ಮುಂದೆ ವರ್ಷ ನೋಡಿ ನೋಡಿ ಆ ಮಕ್ಕಳ ಮನೋವೃತ್ತಿಯ ವಿಚಾರಗಳನ್ನು ಬೇರೆ ಆಗಿರ್ತವೆ. ಹಾಗಾಗಿ ರಂಗಭೂಮಿ ಎಲ್ಲ ಕಡೆ ಬೇಕು ಅನ್ನುವ ಕಾರಣ ಆಶಯ ನಿಜವಾದ ಸಾರ್ಥಕವಾದ ಕಾರ್ಯಕ್ರಮದಲ್ಲಿ ರಂಗಾಯಣ ಕಲಬುರಗಿಯ ಕಲಾವಿದರಿಂದ ನಾಟಕ ಪ್ರದರ್ಶನ ಮಾಡಲಾಯಿತು. ವೇದಿಕೆಯಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಯಂಕಣ್ಣ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಶ್ರೀಮತಿ ಮಂಗಳಾ ನಾಯಕ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ವೆಂಕಟೇಶ್ ಬೇವಿನಬಂಚಿ, ಶಿಬಿರದ ಸಂಚಾಲಕ ಪ್ರವೀಣ್ ರೆಡ್ಡಿ ಗುಂಜಹಳ್ಳಿ, ಜಗದೀಶ್ವರಿ ನಾಸಿ ಸೇರಿದಂತೆ ಇತರರು ಇದ್ದರು.